ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ಫುಲ್ ಬ್ಲೌಸ್ ಒಂದೇ ವಿಡಿಯೋದಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತು ನಾನು ಫುಲ್ ಬ್ಲೌಸ್ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು ಹೇಗೆ ಅಂತ ಇದ್ದೀನಿ ಫಸ್ಟು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಈ ಥರ ಹಾಕೋದು ಅಂತ ಇದ್ದೀನಿ ನೋಡಿ ಈ ಥರ ಬಾರ್ಡ್ರ್ ಇರುತ್ತಲ್ಲ ಇದು ಅಂಚು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾನು ಮುಂಭಾಗ ಹಿಂಭಾಗ ಒಂದೇ ಸಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸುತ್ತಾಳತೆ ನಾನಿಲ್ಲಿ ಹನ್ನೊಂದು ಇಂಚು ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ತರ್ಟಿ ಸೈಜಿಂದು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸುತ್ತಳತೆಗೆ ಹಾಗೆ ಬ್ಲೌಸಿನ ಉದ್ದ ಹದಿನೈದು ಇಂಚು ತೊಗೊಂಡಿದ್ದೀನಿ ಹಿಂಭಾಗಕ್ಕೂ ಮುಂಭಾಗಕ್ಕೂ ಒಂದೇ ಅಳತೆಗೆ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನಾವು ಬ್ಲೌಸ್ನ ಬೇಕಂದರೆ ಈ ಥರನೂ ಹೀಗೆ ಇಟ್ಕೊಂಡು ಮಾರ್ಕ್ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ನೀವು ತುಂಬ ಜನ ಬಿಗಿನರ್ಸ್ ಇದ್ರಲ್ಲ ನೋಡಿ ಈ ಥರ ಬ್ಲೌಸ್ನ ಹಾಕ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ನಾಲ್ಕು ಲೇಯರ್ಸ್ ಈ ಥರ ಮುಂಭಾಗಕ್ಕೇ ಬೇರೆ ಹಿಂಭಾಗಕ್ಕೇ ಬೇರೆ ರೆಡಿ ಮಾಡ್ಕೊಳ್ಬೇಕು ಫಸ್ಟು ನೆಕ್ಸ್ಟು ಇಲ್ಲಿ ಶೋಲ್ಡರ್ನ ಮಾರ್ಕ್ ಹಾಕೋದನ್ನು ಇದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಐದೂವರೆಗೆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ಕು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು ವಯಸ್ಸಾದವ್ರಿಗೆ ಬ್ಲೌಸ್ ಹೊಲಿತಾ ಇರೋದ್ರಿಂದ ಅವರಿಗೆ ಕಡಿಮೆನೇ ಇಟ್ಟು ಸ್ಟಿಚ್ ಮಾಡಿಕೊಡ್ಬೇಕು ಈ ಥರ ಹಾರ್ಮೋಲು ಕರೆಕ್ಟಾಗೇ ಇರುತ್ತೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ಥರನೇ ಸ್ಟಿಚ್ ಮಾಡೋದು ನೆಕ್ ಮಾತ್ರ ಕಡಿಮೆ ಇರುತ್ತೆ ಅಷ್ಟೇ ಏನೂ ಡಿಫ್ರೆನ್ಸ್ ಏನೂ ಇರೋಲ್ಲ ಶೋಲ್ಡರ್ ಜಾಸ್ತಿ ಬರುತ್ತೆ ಅವ್ರಿಗೆ ನೆಕ್ಕು ಬಿಡ್ತು ಕಡಿಮೆ ಆದಾಗೆಲ್ಲ ಶೋಲ್ಡರು ಜಾಸ್ತಿ ಹಾಕ್ತಾ ಹೋಗುತ್ತೆ ಈಗ ಇಲ್ಲಿ ಹಿಂಭಾಗದ ಶೇಪಿಗೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ಥರ ಹಿಂಬಾಗದ್ದು ಮತ್ತು ಮುಂಬಾಗೋದು ಇಲ್ಲೇ ಮಾರ್ಕ್ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಸ್ವಲ್ಪ ಲೂಸ್ ಬರೋದಕ್ಕೋಸ್ಕರ ಅವರಿಗೆ ಒಂದು ಕಾಲು ಇಂಚಿನಷ್ಟು ಮುಂಬಾಗದ್ದು ಶೇಪ್ ಹಾಕಿದ್ದೀನಿ ಅಷ್ಟೇ ಡಿಫ್ರೆನ್ಸು ಇಲ್ಲಿ ಉದ್ದ ಸೆವೆನ್ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಏಳಕ್ಕೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಅಗಲ ಎರಡು ಇಂಚು ಸಾಕಾಗುತ್ತೆ ತೆಳ್ಳಗಿದ್ರೆ ಮತ್ತು ವಯಸ್ಸಾದವ್ರಿಗಾದರೆ ಇದೇ ಥರನೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಅಗಲನೂ ಜಾಸ್ತಿ ಬೇಕಾಗಿಲ್ಲ ಇಲ್ಲಿ ಇಲ್ಲಿ ರೌಂಡ್ ಮಾರ್ಕ್ ಹಾಕೋಣ ಲೈಟಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಒಳಗೆ ತಗೋಬೇಕು ಇಲ್ಲಾಂದರೆ ಭುಜ ಇಳಿಯುತ್ತೆ ಅವ್ರಿಗೆ ಫಸ್ಟು ಹಿಂಭಾಗದ್ದು ಶೇಪನ್ನು ನಾನಿಲ್ಲಿ ಹಾರ್ಮೋಲನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮುಂಭಾಗದ್ದು ಮುಂಭಾಗದ್ದು ಕಟ್ ಮಾಡುವಾಗ ಅದನ್ನು ಬೇರೆ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಇಲ್ಲಿ ಒಂದು ಕಚ್ಚಾಕೊಳ್ಳಿ ಎರಡಕ್ಕೂ ಸೇರಿಸಿ ಹಿಂಭಾಗಕ್ಕೂ ಮುಂಭಾಗಕ್ಕೂ ನೆಕ್ಸ್ಟ್ ಈಗ ಹಿಂಭಾಗದ್ದು ಶೇಪಿಗೆ ಮಾತ್ರ ನಾನು ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಿಂಭಾಗದ್ದು ಪಾರ್ಟು ಆಯ್ತಿದ್ದು ಇದನ್ನು ನಾನು ಶೋಲ್ಡರ್ನ ಕಟ್ ಮಾಡ್ಕೊಳ್ಳಲ್ಲ ಹಾಗೇ ಇರುತ್ತೆ ಅದರಲ್ಲಿಯ ಈಗ ಮುಂಭಾಗದ್ದು ಇಲ್ಲೇ ನೋಡಿ ಕಟ್ ಮಾಡ್ತಾಯಿದ್ದೀನಿ ಇದನ್ನು ತೆಗೀತಾ ಇಲ್ಲ ಫಸ್ಟ್ ಇದನ್ನು ಮಾರ್ಕ್ ಹಾಕೊಡಿ ಆರು ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಇದೇನು ನೆಕ್ ಇದೆಯಲ್ಲ ಇದೇ ಇದೇ ಥರನೇ ಬರುತ್ತಿಲ್ಲಿ ಇಲ್ಲ ಸ್ವಲ್ಪ ಲೈಟಾಗಿ ರೌಂಡ್ ಮಾರ್ಕನ್ನ ಹಾಕ್ಕೊಳ್ಬೇಕು ಇದನ್ನು ಕಟ್ ಮಾಡಿ ತೆಗಿಯೋಣ ಆರು ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಗಲ ಜಾಸ್ತಿ ಇಟ್ಟು ಕಡ್ಮ ಕಟ್ ಮಾಡಬಾರ್ದು ಭುಜ ಜಾರುತ್ತೆ ಹಾಗಾಗಿ ನೆಕ್ಸ್ಟು ಇಲ್ಲಿ ಹಾರ್ಮೋಲ್ ಹತ್ರ ಒಂದು ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಒಳಕ್ಕೆ ತೊಗೊಂಡು ಕಟ್ ಮಾಡ್ಕೊಳ್ಬೇಕು ನಾನು ಆಗಲೇ ಬರೀ ಹಿಂಭಾಗದ ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಮುಂಭಾಗಕ್ಕೆ ಸ್ವಲ್ಪನೇ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೀ ಇರಬೇಕಲ್ಲ ಅವ್ರಿಗೆ ಹಾಗಾಗಿ ಸ್ವಲ್ಪನೇ ಕಟ್ ಮಾಡಿ ತೆಗಿಬೇಕು ಈಗ ನೆಕ್ಸ್ಟು ಈ ಶೋಲ್ಡರ್ ಹತ್ರ ಮಾರ್ಕ್ ಹಾಕ್ಕೊಂಬಿಡಿ ಕರೆಕ್ಟಾಗಿ ಈ ಶೋಲ್ಡರ್ ಹತ್ರ ಇಟ್ಕೊಂಡು ಇಲ್ಲಿ ಈ ಟಕ್ಸ್ ಪಾಯಿಂಟ್ ಏನಿದೆಯಲ್ಲ ಇದನ್ನು ಇಟ್ಕೊಂಡು ಸೇಮ್ ಯಾವ ರೀತಿ ನಾವು ಬ್ಲೌಸ್ಗೆ ಮಾರ್ಕ್ ಹಾಕ್ತೀವಲ್ಲ ಅದೇ ಥರನೇ ಮಾರ್ಕ್ ಹಾಕ್ಕೊಳ್ಬೇಕು ಫಸ್ಟು ಈ ಪಾಯಿಂಟಿಗೆ ಮಾರ್ಕ್ ಹಾಕ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ಕ್ರಾಸ್ ಬೆಲ್ಟು ನಾನು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲೇ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಪ್ರೇಟಾಗಿ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಮೂರು ಇಂಚು ಈ ಸೈಡಲ್ಲಿ ಮೂರು ಇಂಚು ಇದನ್ನು ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಜಾಯಿಂಟ್ ಮಾಡೋಣ ಈ ಥರ ಲೈನ್ ಹಾಕಿದಾದ್ಮೇಲೆ ಇಲ್ಲಿದ್ದ ಮೂರುವರೆ ಇಂಚು ಈ ಪಾಯಿ ಈ ಪಾಯಿಂಟಿಂದ ಇಲ್ಲಿದ್ದ ಮೂರು ಮೂರುವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೇಕು ಟಕ್ಸ್ ಪಾಯಿಂಟ್ ಇದು ಇಲ್ಲಿದ್ದ ಒಂದು ಒಂದು ಇಂಚ್ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಬೇಡ ತೆಳ್ಳನರಿಗೆ ಇನ್ನೂ ಕಡಿಮೆನೇ ಬೇಕಾಗುತ್ತೆ ಒಂದು ಇಂಚು ಇದು ಇಲ್ಲಿ ನಾನು ಟಕ್ಸ ಎರಡೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ನೀವೆಂದರೆ ಎರಡು ಇಂಚ್ ಬೇಕಂದ್ರೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಇವಾಗ ಇಲ್ಲಿ ಉಕ್ಸ್ಪಟ್ಟಿ ಹತ್ರ ಏನಿರುತ್ತಲ್ಲ ಅಲ್ಲೊಂದು ಟಕ್ಸ್ ಹಿಡಿಬೇಕಲ್ಲ ಎರಡು ಮುಕ್ಕಾಲು ಇಂಚು ಐದೂವರೆ ಇದೆ ನಾನಿಲ್ಲಿ ಎರಡು ಇಲ್ಲ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿದ್ದ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ನೆಕ್ಸ್ಟು ಹಾಗೇ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಹಾರ್ಮೋಲ್ ಹತ್ರ ಒಂದು ಹಾಕ್ಬೇಕಲ್ಲ ಇಲ್ಲಿದ್ದ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಳ್ಳಿ ಇಲ್ಲಿದ್ದ ಇಲ್ಲೇ ತನಕ ಈಗ ಹಾರ್ಮೋಲ್ ಹತ್ರ ಮೂರುವರೆ ಇಂಚು ಉದ್ದ ಮಾರ್ಕ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಇದು ಆಗಿದೆ ಇದೊಂದು ಲೈನ್ ಹಾಕ್ಕೊಂಡ್ಬಿಡೋಣ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಶೋಲ್ಡರ್ ಹತ್ರ ಎರಡು ಸೈಡಲ್ಲಿ ಸ್ವಲ್ಪ ಕಚ್ ಹಾಕೊಂಡ್ಬಿಡಿ ನಮಗೆ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನಾವು ಏನು ಅಂತ ಮಾರ್ಕ್ ಹಾಕಿದ್ವಲ್ಲ ಎಲ್ಲ ಸೈಡಲ್ಲೂ ಒಂದೊಂದು ಮಾರ್ಕ್ ಹಾಕ್ಕೊಳ್ಬೇಕು ಈ ಥರ ನಾವು ಇಟ್ಕೊಂಡು ಸ್ಟಿಚ್ ಮಾಡಿದರೆ ಕರೆಕ್ಟಾಗೇ ಬರುತ್ತೆ ಯಾವುದು ಹೆಚ್ಚು ಕಡಿಮೆ ಯಾವುದು ಬರಲ್ಲ ಫ್ರೆಂಡ್ಸು ಸ್ಟಿಚಿಂಗ್ ಮಾಡುವಾಗ ನೀವು ಕಡಿಮೆ ಜಾಸ್ತಿ ಹಿಡಿದ್ರೆ ಆ ಥರ ಆಗುತ್ತೆ ಅಷ್ಟೇ ಈಗ ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಲೀವ್ಸಿನ ಉದ್ದ ರೆಡಿ ಒಂಬತ್ತು ಇಂಚು ಒಂದು ಇಂಚು ಎಕ್ಸ್ಟ್ರಾ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡ್ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಮೂರು ಇಂಚಿಗೆ ನಾನಿಲ್ಲಿ ಡೌನ್ನ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿದ್ದ ಒಂದು ಇಂಚು ನೆಕ್ಸ್ಟು ಇಲ್ಲಿ ಈ ಥರ ಶೇಪ್ನ ಮಾರ್ಕ್ ಹಾಕ್ಕೊಳ್ಬೇಕು ಒಳಭಾಗದ್ದು ಮತ್ತು ಮುಂಭಾಗದ್ದು ಮತ್ತು ಹಿಂಭಾಗದ್ದು ಶೇಪ್ನ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನಾನು ಯಾವ ರೀತಿ ಸ್ಲೀವ್ಸ್ ಮಾರ್ಕ್ ಹಾಕೋದು ಅಂತಂದು ಹೇಳಿಬಿಟ್ಟು ಸಪ್ರೇಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಮುಂಭಾಗದ್ದನ್ನು ಈ ಥರ ಓಪನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ಮೇನ್ ಬಟ್ಟೆಗೆ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದಕ್ಕೇನು ಪೀಸ್ ಹಚ್ಚೋದೇನು ಬೇಡ ಕರೆಕ್ಟ್ ಆಗುತ್ತೆ ಇದನ್ನು ಈ ಥರ ಓಪನ್ ಮಾಡಿಕೊಂಡು ನಾವು ಹಿಂಭಾಗಕ್ಕೆ ಮುಂಭಾಗಕ್ಕೆ ನಾನು ಸಪ್ರ ಸಪ್ ಸಪ್ರೇಟ್ ಮಾಡ್ತಾ ಇಲ್ಲ ಈ ಥರ ಇಟ್ಕೊಂಡು ಹಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡೋದು ತುಂಬಾ ಈಸಿ ಬಿಗಿನರ್ಸ್ ಆದರೆ ಈ ಥರ ಟ್ರೈ ಮಾಡಿ ಬೇಗನೆ ಆಗುತ್ತೆ ನಿಮಗೆ ಉಲ್ಟಾ ಯಾವುದು ಉಲ್ಟ ಆಯಿತು ಸೀದಾಯಿತು ಅಂತ ನಿಮಗೆ ಕನ್ಫ್ಯೂಸ್ ಆಗೋದೇ ಇಲ್ಲ ಈ ಥರ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಬೇಗನೆ ಸ್ಟಿಚ್ ಆಗುತ್ತೆ ಮತ್ತು ಕರೆಕ್ಟಾಗಿ ಬಂದ್ಬಿಡುತ್ತೆ ಈಗ ಸ್ಲೀವ್ಸು ಮತ್ತು ಮೇಯ್ನ್ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ಥರ ರೆಡಿ ಇಟ್ಕೊಂಡು ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಪೂರ್ತಿ ಕೆಳಗಡೆ ಮಾತ್ರ ಫಸ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸಿನ ಕೆಳಭಾಗದಲ್ಲಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಈಗ ಈ ಕೂಳೆ ಈ ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ಮತ್ತೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇದು ಸ್ಟಿಚ್ ಮಾಡ್ಕೊಂಡಿದ್ದಾದ ಈ ಥರ ಇಟ್ಕೊಂಡು ಉಲ್ಟಾ ಮಾಡಿಕೊಂಡು ಕ್ಲೀನಾಗಿ ಪಿನ್ನ ಹಾಕ್ಕೊಂಡು ಈ ತರ ಪೂರ್ತಿಯಾಗಿ ಫಸ್ಟ್ ನೆಕ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ತರ ಶೋಲ್ಡರ್ ಹತ್ರ ಸ್ಟಿಚ್ ಮಾಡಿಕೊಂಡು ಪೂರ್ತಿ ಔಟ್ಲೈನ್ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ಬೇಕು ಪೂರ್ತಿ ನೆಕ್ ಹತ್ತಿರ ಶೋ ಆರ್ಮೋಲ್ ಹತ್ರ ಎಕ್ಸ್ಟ್ರಾ ಏನಿರುತ್ತಲ್ಲ ಈ ಬಟ್ಟೆನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಈಗ ಟಕ್ಸ್ನ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಇನ್ನೊಂದು ಸೈಡು ನಾನು ಮಾರ್ಕ್ ಹಾಕಿದ್ದಿಲ್ಲಲ್ಲ ಅದನ್ನು ಇನ್ನೊಂದು ಸಾರಿ ಈ ಕಡೆ ಫೋಲ್ಡ್ ಮಾಡಿಕೊಂಡು ಟ್ಯಾಪ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಈ ಕಡೆ ಮಾರ್ಕ್ ಬಿದ್ದಿರುತ್ತಲ್ಲ ಇದನ್ನು ಬರ್ಕೊಳ್ಬೇಕು ಆ ಮಾರ್ಕಿಗೇನೆ ಈಗ ಟಕ್ಸನ್ನು ಹಿಡಿಯೋದನ್ನು ಇದ್ದೀನಿ ಈ ಥರ ನಾನು ಒಂದು ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಇದನ್ನು ಈ ಥರ ಬರ್ಕೊಳ್ಳಿ ಈಗ ಎರಡು ಸಾರಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಪೂರ್ತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ವಲ್ಪ ರೌಂಡಾಗಿ ಆ ಥರ ಎಲ್ಲ ಸ್ಟಿಚ್ ಮಾಡ್ಕೊಳ್ಬಾರ್ದು ಪೂರ್ತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಎರಡೆರಡು ಸಾರಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇದು ಪಟ್ಟಿ ಹತ್ರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡೂವರೆ ಇಂಚಿನಷ್ಟು ಉದ್ದ ಆದರೆ ಸಾಕು ಇದೇ ಸೈಡು ಸೇಮ್ ಪ್ರೊಸೀಜರಲ್ಲಿ ಟಕ್ಸ್ನ ಇಡ್ಕೊಳ್ಬೇಕು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಥರ ಟಕ್ಸ್ ಇಡ್ಕೊಂಡಿದ್ದಾದಮೇಲೆ ಈಗ ಶೋಲ್ಡರ್ನ ಜಾಯಿಂಟ್ ಮಾಡಿಕೊಂಡು ಎಮಿಂಗ್ ಪಟ್ಟಿ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಏನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಕಚ್ ಹಾಕ್ಕೊಂಡಿದ್ನಲ್ಲ ಅದು ಹಾಗೆ ಇರುತ್ತೆ ಇಲ್ಲಿ ಸರಿ ಬರ್ಕೊಂಬಿಡಿ ಕಚ್ ಹಾಕಿರೋದು ನೋಡಿ ಈಗ ಇಲ್ಲಿಗೇ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಕಾಲಿಂಚಿನಷ್ಟು ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಬಿಗಿನರ್ಸು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಒಂದೇ ವಿಡಿಯೋದಲ್ಲಿ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹಾಗಾಗಿ ಪೂರ್ತಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಎರಡೂ ಸೈಡಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಬ್ಲೌಸಿನ ಬ್ಯಾಕ್ ಸೈಡ್ ಕೆಳಗಡೆ ನಾನು ಟಕ್ಸ್ ಹಿಡಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ನಾಲ್ಕೂವರೆ ಇಂಚಿನಷ್ಟು ಇಲ್ಲಿದ್ದ ಮಾರ್ಕ್ ಹಾಕ್ಕೊಳ್ಳಿ ಹಾಗೆ ನಾಲ್ಕೂವರೆ ಇಲ್ಲಾಂದರೆ ಐದು ಇಂಚು ಅವ್ರದ್ದು ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು ಮೂರುವರೆ ಇದ್ದರೆ ಮೂರುವರೆ ಅಷ್ಟು ಉದ್ದನ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಹಾಕೊಳ್ಳಿ ಅರ್ಧ ಅರ್ಧ ಇಂಚಿನಷ್ಟು ಇಲ್ಲಿ ಟಕ್ಸನ್ನು ಇಟ್ಕೊಳ್ಬೇಕು ಎರಡು ಸೈಡು ಇದೇ ಥರ ಟಕ್ಸ್ ಹಿಡ್ದಿದ್ದಾದ ಮೇಲೆ ಈಗ ಕ್ರಾಸ್ ಬೆಲ್ಟ್ ಹಚ್ಚೋದನ್ನು ತೋರಿಸ್ಕೊಡ್ತೀನಿ ನೋಡಿ ಕ್ರಾಸ್ ಬೆಲ್ಟು ನಾನು ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಇನ್ನು ಎರಡು ಪೀಸು ಲೈನಿಂಗ್ ಬಟ್ಟೆನ ಹಾಕೋಣ ಇದ್ರ ಮೇಲೆ ಈ ಥರ ಮೇನ್ ಬಟ್ಟೆ ಮೇಲೆ ಇಟ್ಕೊಳ್ಬೇಕು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಬೇಕು ಈಗ ಸ್ಟಿಚ್ ಮಾಡೋಣ ಈಗ ಕೂಳೆ ಏನಿದೆಯಲ್ಲ ಇದು ಲೈನಿಂಗ್ ಕಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಲೈನಿಂಗ್ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ಕೂಳೆನ ಸಿಂಗಲ್ ಇರುತ್ತಲ್ಲ ಲೈನಿಂಗು ಆ ಕಡೆ ಸ್ಟಿಚ್ ಮಾಡಿಕೊಳ್ಬೇಕು ಇದು ಈ ಸೈಡಲ್ಲಿದೆ ಹಾಗಾಗಿ ಈ ಸೈಡಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಇದ್ದೀನಿ ಕ್ರಾಸ್ ಬೆಲ್ಟ್ ಈ ಥರ ಇಟ್ಕೊಂಡು ಬ್ಲೌಸ್ಗೆ ಈ ಥರ ಒಂದೊಂದು ಪಿನ್ ಹಾಕ್ಕೊಂಬಿಡಿ ನಿಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಯಾವ ಸೈಡಿಗೆ ಬರಬೇಕು ಅಂತ ನೋಡಿಕೊಂಡು ಮೂರುವರೆ ಇಂಚು ಏನಿರುತ್ತಲ್ಲ ಆ ಮೂರುವರೆ ಇಂಚು ಉಕ್ಸ್ಪಟ್ಟಿ ಕಡೆಗೇ ಬರಬೇಕು ಯಾವ್ದು ಬರುತ್ತೆ ನೋಡಿಕೊಂಡು ಆ ಕಡೆಗೆ ಪಿನ್ ಹಾಕಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು ಇಲ್ಲಿ ಸ್ಟಿಚ್ ಮಾಡೋಣ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಇದನ್ನು ಮುಂಭಾಗದ್ದು ಪೋರ್ಷನ್ ಏನಿರುತ್ತಲ್ಲ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಪೂರ್ತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಎರಡು ಕ್ರಾಸ್ ಬೆಲ್ಟ್ ಮಾತ್ರ ನಾವು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಪೂರ್ತಿ ಒಳಗಡೆ ಇದನ್ನು ಕಳಿಸ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇದನ್ನು ಓಪನ್ ಮಾಡೋಣ ಎರಡನ್ನೂ ಇದೇ ಥರನೇ ಸ್ಟಿಚ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟು ಎಲ್ಲರೂ ಇಷ್ಟೇ ಇರಲ್ಲ ಫ್ರೆಂಡ್ಸು ಇನ್ನೂ ತುಂಬ ಚಿಕ್ಕವೂ ಇರ್ತವೆ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿರಿ ಈ ಸೈಡಲ್ಲೂ ಸ್ವಲ್ಪ ಬಂದಿರುತ್ತೆ ಇದನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಬೇಕು ನೋಡಿ ಇದು ರೆಡಿಯಾಗಿದೆ ಫಸ್ಟ್ ಈಗ ನಾನು ಉಕ್ಸ್ಪಟ್ಟಿ ಮತ್ತು ಕಾಜಾ ಪಟ್ಟಿನ ಹಚ್ಕೊಂಡಿದ್ದು ಹಚ್ಕೊಂಡಿದ್ದಾದಮೇಲೇ ನಾನು ಎಮಿಂಗ್ ಪಟ್ಟಿನ ಹಚ್ಚೋದನ್ನು ತೋರಿಸ್ಕೊಡ್ತೀನಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೇನ್ ಬಟ್ಟೆ ಲೈನಿಂಗ್ ಬಟ್ಟೆ ಎರಡನ್ನೂ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಕಾಜಾಪಟ್ಟಿಗೆ ಈಗ ಇದನ್ನು ಉಕ್ಸ್ಪಟ್ಟಿನ ಹಚ್ಚೋದನ್ನು ತೋರಿಸ್ಕೊಡ್ತೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಮೇಲೋಲಿಗೆನ ಒಂದು ಸಾರಿ ಹಾಕೊಳ್ಳಿ ನೆಕ್ಸ್ಟ್ ಈಗ ಇದನ್ನು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಎರಡು ಸಾರಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಇದು ರೆಡಿಯಾಗಿದೆ ಈಗ ಕಾಜಾಪಟ್ಟಿ ಮ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಥರ ಒಳಭಾಗದಿಂದ ಇಟ್ಕೊಂಡು ಈ ಕಾಜಾಪಟ್ಟಿನ ನಾನು ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಬಿಗಿನರ್ಸ್ ಆದರೆ ಈ ಥರ ರೆಡಿ ಮಾಡ್ಕೊಳ್ಳಿ ಫಸ್ಟು ನೋಡಿ ಈ ಥರ ಕೆಳಗಡೆ ಒಂದು ಸರಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಈಗ ನೆಕ್ಸ್ಟು ಒಂದು ಸೈಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಕಾಲು ಭಾಗದಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಜೋಡಿಸಿ ಇಲ್ಲಿ ಈಗ ಸ್ಟಿಚ್ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಬಿಗ್ನೆಸ್ ಆದರೆ ಈಸಿ ಆಗುತ್ತೆ ಫೋಲ್ಡ್ ಮಾಡುವಾಗ ಕಡಿಮೆ ಒಂದು ಕಡೆ ಜಾಸ್ತಿ ಆ ಥರ ಫೋಲ್ಡ್ ಮಾಡೋ ಮಾಡೋದಕ್ಕಿಂತ ಈ ಥರ ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ ಫೋಲ್ಡಿಂಗ್ಸು ಈಗ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೊಲಿಗೆನ ಹಾಕ್ಕೊಳ್ಳೋಣ ಇದು ಏನಿದೆಯಲ್ಲ ಇಲ್ಲಿ ದಾರ ಕಾಣಿಸ್ತಾ ಸ್ಟಿಚ್ ಮಾಡಿರೋದು ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಈ ತರ ಸ್ಟಿಚ್ ಮಾಡಿ ನಾನು ಕಾಜಮ್ಮನೆ ಮಾಡೋದು ಹೇಗೆ ಅಂತಂದೇಳ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲೇ ಮನೆ ಮಾಡ್ತಾರಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಈಸಿಯಾಗಿ ಪ್ಲೇಲಿಸ್ಟಲ್ಲಿದೆ ಫ್ರೆಂಡ್ಸು ನೋಡಿ ಕಲ್ತ್ಕೊಳ್ಳಿ ಬೇಕು ಅಂದರೆ ಯಾವ ರೀತಿ ಕಾಜಾ ಮನೆ ಮಾಡೋದು ಹೇಗೆ ಅಂತ ಮಷೀನಲ್ಲೇ ಮಾಡೋದು ಹಾಗೆ ಬಟನ್ ಹೋಲು ಮಾಡೋದು ಹೇಗೆ ಅಂತಲೂ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹಾಗೆ ನನ್ನ ಇನ್ನೊಂದು ಚಾನಲಲ್ಲಿ ನಾನು ಮಾಸ್ಕನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಥರ ನಾವು ಫಸ್ಟು ರೆಡಿ ಮಾಡ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕು ಇಲ್ಲಿ ಹೆಚ್ಚಿಗೆ ಬಂದಿರುತ್ತೆ ಉಗ್ಸ್ಪಟ್ಟಿದ್ದು ಈ ಉಕ್ಸ್ಪಟ್ಟಿನ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ಎಷ್ಟು ಹೆಚ್ಚಿಗೆ ಬಂದಿದೆ ನೋಡಿಕೊಂಡು ಚಾಪೀಸಲ್ಲಿ ಪೀಸಲ್ಲಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಇದನ್ನು ಇಲ್ಲಿ ನಾನು ಯಮಿಂಗ್ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಾಸ್ ಪಟ್ಟಿನೇ ಇಟ್ಕೊಂಡಿದ್ದೀನಿ ಈ ಥರ ಫಸ್ಟು ಜೋಡಿಸಿ ಇಟ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡೋಣ ಯಮಿಂಗ್ ಪಟ್ಟಿ ಹಚ್ಚೋದು ತುಂಬಾ ಈಸಿ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಪೂರ್ತಿಯಾಗಿ ಬ್ಲೌಸ್ ಪೂರ್ತಿ ನೆಕ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಕಚ್ಚಾಕೊಳ್ಳಿ ರೌಂಡು ರೌಂಡ್ ಎಲ್ಲಿ ಇರುತ್ತೆ ನೋಡ್ಕೊಂಡು ಅಲ್ಲೆಲ್ಲ ಕಚ್ ನಂದು ನಂದು ಇಲ್ಲಿ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಎಮೆಂಗ್ ಪಟ್ಟಿ ನಮಗೆ ಎಷ್ಟಾಗಲ ಬೇಕಾಗುತ್ತೆ ನೋಡ್ಕೊಂಡು ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅದ್ರ ಮೇಲ್ಗಡೆ ಫಸ್ಟ್ ಒಂದು ಸಾರಿ ಸ್ಟಿಚ್ ಮಾಡ್ಕೊಂಬಿಡಿ ನೋಡಿ ಈ ಥರ ನಾನು ಪೂರ್ತಿ ಎಮ್ಮಿಂಗ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಮ್ಮಿಂಗ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿರಿ ನೀಟಾಗಿ ನೀಟ್ನೆಸ್ ಬರುತ್ತೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಡ ಅನ್ನೋದಾದರೆ ನೀವು ಹಾಗೇನು ಬಿಟ್ಕೋಬೋದು ಇನ್ನು ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಇದನ್ನು ಕಟ್ ಮಾಡಿ ತೆಗಿರಿ ಈ ಥರ ಪೂರ್ತಿ ಕಟ್ ಮಾಡ್ಕೊಳ್ತೀನಿ ನೋಡಿ ಕಟ್ ಮಾಡಿ ತೆಗೆದಿದ್ದಾಗಿದೆ ಈಗ ಇಲ್ಲಿ ಎಮ್ಮಿಂಗ್ ಮಾಡೋಣ ಈ ಥರ ನಾನು ಸಿಂಗಲ್ ಎಳೆ ದಾರ ತೊಗೊಂಡಿದ್ದೀನಿ ನೀವು ಡಬಲ್ ಎಳೆ ದಾರ ತೊಗೊಳ್ಳೋದಾದರೆ ಎರಡು ಎಳೆ ದಾರ ಬೇಕೆಂದರೆ ಯೂಸ್ ಮಾಡ್ಕೊಳ್ಬೋದು ನಾನು ಸಿಂಗಲ್ ಎಳೆಯಿಂದ ಎಮಿಂಗ್ ಇದ್ದೀನಿ ಈ ಥರ ನೆಕ್ ಪೂರ್ತಿ ಎಮಿಂಗ್ ಮಾಡಿಕೊಳ್ಬೇಕು ಹತ್ತಿರ ಹತ್ತಿರ ಎಮಿಂಗ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿಯಾಗಿದೆ ಎಮ್ ಮಾಡೋದು ಪೂರ್ತಿಯಾಗಿ ಎಮ್ಮಿಂಗ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಥರ ನಾನು ಸ್ಲೀವ್ಸ ಜಾಯಿಂಟ್ ಮಾಡ್ಕೊಂಡಿಲ್ಲ ಈಗ ಜಾಯಿಂಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪೇಂಟ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸಾರಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕೂಳೆನ ಲೈನಿಂಗ್ ಕಡೆಗೆ ಸ್ಟಿಚ್ ಮಾಡ್ಕೊಳ್ಬೇಕು ತಿರುಗಿಸ್ಬಿಟ್ಟು ನೆಕ್ಸ್ಟ್ ಈಗ ಈ ಥರ ಇಟ್ಕೊಂಡು ಇನ್ನೊಂದು ಸಾರಿ ಇಲ್ಲಿ ಔಟ್ಲೈನ್ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಎರಡೂ ಸ್ಲೀವ್ಸ್ನೂ ಇದೇ ಥರನೇ ರೆಡಿ ಮಾಡ್ಕೊಳ್ತೀನಿ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮುಂಭಾಗದ್ದು ಶೇಪ್ ಏನಿದೆಯಲ್ಲ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ ಇದೇ ಥರನೇ ಇಟ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಇದೇ ಥರನೇ ಇಟ್ಕೊಂಡ್ರೆ ಈಗ ಇಟ್ಕೊಂಡು ಈ ಥರ ಸೆಂಟ್ರ್ ಪಾಯಿಂಟ್ ಏನು ಇರುತ್ತಲ್ಲ ಮಾರ್ಕ್ ಹಾಕಿದ್ನಲ್ಲ ಆ ಸೆಂಟ್ರ್ ಪಾಯಿಂಟು ಈ ಶೋಲ್ಡರ್ ಹತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳೋಣ ಎರಡೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ಬ್ಲೌಸ್ಗೆ ನಿಮ್ಮ ಹತ್ರ ಓವರ್ಲಾಕ್ ಮಷಿನ್ ಇದ್ರೆ ಓವರ್ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ಥರ ಬಟ್ಟೆ ಹೊಲಿಯ ಮಷೀನಲ್ಲಿ ಈ ಥರ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಂಡ್ರೆ ಓವರ್ಲಾಕ್ ಥರನೇ ಆಗುತ್ತೆ ನೆಕ್ಸ್ಟು ತೋರಿಸ್ಕೊಡ್ತೀನಿ ಯಾವಾಗಾದರೂ ಓವರ್ಲಾಕ್ ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬ್ಲೌಸ್ಗಳಿಗೆ ಯಾವ ರೀತಿ ನಾವು ಓವರ್ಲಾಕ್ ಲಾಕ್ ಅಂತಂದು ಹೇಳ್ಬಿಟ್ಟು ಈ ಥರ ಫಸ್ಟೇ ಒಂದು ಸಾರಿ ಸುಮ್ಮನೆ ಜಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ ಅಳತೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಸರಿ ಸ್ಟಿಚ್ ಮಾಡ್ಕೊಳ್ಳಿ ಮಾರ್ಕ್ ಹಾಕೋದಕ್ಕೆ ಈಸಿ ಆಗುತ್ತೆ ಎರಡು ಸೈಡು ಈ ಥರ ಹಾಕ್ಕೊಂಡಿದ್ದಾದಮೇಲೆ ನಾನು ಫಸ್ಟ್ ಇಲ್ಲಿ ಸ್ಲೀವ್ಸ್ನ ಮಾರ್ಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇನ್ನೊಂದು ಮೆಥಡಲ್ಲಿ ಈ ಥರನೂ ಮಾರ್ಕನ್ನು ಹಾಕ್ಕೊಳ್ಬೋದು ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೆಮೇಲೆ ಎರಡು ಸೈಡು ಇದೇ ಥರನೇ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಮೂರು ಮೂರು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಿಮಗೆ ಈ ಕಟಿಂಗ್ ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ಥರ ಬೇರೆ ಬೇರೆ ಮೆಥಡಲ್ಲಿ ಈಸಿಯಾಗಿ ಹೇಳ್ಕೊಡ್ತೀನಿ ನನ್ನ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಹ ಸ್ಟಿಚಿಂಗ್ನ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾನು ಹಾಕ್ತೀನಿ ಈಗ ಆಲ್ರೆಡಿ ಅಲ್ಲಿ ಹಾಕಿದ್ದೀನಿ ನಾನು ಮಷಿನ್ ಬಗ್ಗೆಯೂ ಒಂದೆರಡು ವೀಡಿಯೋನೋ ಅಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲಾಂದ್ರೆ ಪ್ಲೇ ಲಿಸ್ಟಲ್ಲಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಇನ್ನೊಂದು ಸೈಡ್ಗೂ ಇದೇ ಥರನೇ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಉಗ್ಸು ಮತ್ತು ಕಾಜನ ಮಾಡ್ಕೊಳ್ಬೇಕು